ವಿಎಚ್ಪಿ ಮುಖಂಡನ ಮೇಲೆ ಹಲ್ಲೆಗೆ ಮುಂದಾದ ಮಾಜಿ ಸಚಿವ ಜಿಕೆ ಶ್ರೀನಿವಾಸ್ ಮೇಲೆ ಸೊಗಡು ಶಿವಣ್ಣ ಹಲ್ಲೆಗೆ ಯತ್ನ ವಿಎಚ್ಪಿ ಮುಖಂಡನ ಮೇಲೆ ಹಲ್ಲೆಗೆ ಮುಂದಾದ ಮಾಜಿ ಸಚಿವ ಜಿಕೆ ಶ್ರೀನಿವಾಸ್ ಮೇಲೆ ಸೊಗಡು ಶಿವಣ್ಣ ಹಲ್ಲೆಗೆ ಯತ್ನ ತುಮಕೂರಿನಿಂದ ದತ್ತಪೀಠಕ್ಕೆ ಯಾತ್ರೆ ಹೊರಟಿದ್ದ ಮುಖಂಡರು ಮೆರವಣಿಗೆ ನಡೆಸುವಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಪಟ್ಟು ಹಿಡಿದರು ಮೆರವಣಿಗೆ ಬಿಟ್ಟು ಯಾತ್ರೆ ಹೊರಡೋದಕ್ಕೆ ಮುಂದಾದ ವಿಎಚ್ಪಿ ಮುಖಂಡ ಮೆರವಣಿಗೆ ಬೇಡ ಅಂತಿದ್ದಕ್ಕೆ ಹಲ್ಲೆಗೆ ಮುಂದಾದ ಸೊಗಡು ಶಿವಣ್ಣ ವಿಎಚ್ಪಿ ಮುಖಂಡನ ಮೇಲೆ ಹಲ್ಲೆಗೆ ಮುಂದಾದ ಮಾಜಿ ಸಚಿವ ಜಿಕೆ ಶ್ರೀನಿವಾಸ್ ಮೇಲೆ ಸೊಗಡು ಶಿವಣ್ಣ ಹಲ್ಲೆಗೆ ಯತ್ನ ತುಮಕೂರಿನಿಂದ ದತ್ತಪೀಠಕ್ಕೆ ಯಾತ್ರೆ ಹೊರಟಿದ್ದ ಮುಖಂಡರು ಮೆರವಣಿಗೆ ನಡೆಸುವಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಪಟ್ಟು ಹಿಡಿದಿದ್ದಾರೆ ಮೆರವಣಿಗೆ ಬಿಟ್ಟು ಯಾತ್ರೆ ಹೊರಡೋದಕ್ಕೆ ಮುಂದಾಗ್ತಾರೆ ವಿಎಚ್ಪಿ ಮುಖಂಡ ಮೆರವಣಿಗೆ ಬೇಡ ಅಂತ ಹೇಳಿದ್ದಕ್ಕೆ ಸೊಗಡು ಶಿವಣ್ಣ ವಿಎಚ್ಪಿ ಮುಖಂಡನ ಮೇಲೆ ಹಲ್ಲೆಗೆ ಮುಂದಾದಂತ ಘಟನೆ ಮೆರವಣಿಗೆಗೆ ಅನುಮತಿ ಪಡೆದಿಲ್ಲ ಅಂತ ಜಿಕೆ ಶ್ರೀನಿವಾಸ್ ಹೇಳ್ತಾರೆ ಮೆರವಣಿಗೆ ವಿರೋಧಿಸಿದ್ದಕ್ಕೆ ಸೊಗಡು ಹಲ್ಲೆಗೆ ಮುಂದಾದಂತೆ ನೋಡ್ರಿ ಪೊಲೀಸ್ ಜೊತೆ ಸೇರ್ಕೊಂಡು ಮಂಜಿ ಇವಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಾಂತೇಶ್ ವಿಎಚ್ಪಿ ಮುಖಂಡನ ಮೇಲೆ ಮಾಜಿ ಸಚಿವ ಹಲ್ಲೆಗೆ ಮುಂದಾದಂತ ಘಟನೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ ಏನಾಯ್ತು ಅಂತ ಶ್ವೇತಾ ಇವತ್ತು ತುಮಕೂರಿನಲ್ಲಿ ಏನು ಚಿಕ್ಕಮಗಳೂರಿನ ದತ್ತಪೀಠಕ್ಕೆ ಯಾತ್ರೆಯನ್ನ ಕೈಗೊಂಡಿದ್ದು ಇತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಸುಮಾರು 7-8 ಬಸ್ಗಳಲ್ಲಿ ನೂರಾರು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಯಾತ್ರೆಗೆ ಹೊರಟಿದ್ರು ಅದರ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಸೇರಿದಂತೆ ಎಲ್ಲರೂ ಕೂಡ ಹೊರಟಿದ್ದು ಪ್ರಮುಖವಾಗಿ ನಿನ್ನೆ ರಾತ್ರಿಯೇ ಒಂದು ಪ್ಲಾನ್ ಅಂದೊಂದು ನಿಲ್ಲಕ್ಕೆ ರೆಡಿ ಆಗಿತ್ತು ಅದರಲ್ಲಿ ನಿಂತಿತ್ತು ಮತ್ತೆ ಪೊಲೀಸರಿಂದ ಅನುಮತಿ ಪಡೆದಿತ್ತು ಏನು ಅಂತಂದ್ರೆ ತುಮಕೂರು ನಗರದ ಟೋನಲ್ ಸರ್ಕಲ್ ಇಂದ ಯಾತ್ರೆ ಹೊರಡುತ್ತೆ ಸುಮಾರು 8 ಬಸ್ಗಳಲ್ಲಿ ಯಾತ್ರೆಯನ್ನು ಓಡ್ತಾರೆ ಅದಕ್ಕೂ ಮೊದಲು ನಾಗರಕಟ್ಟೆ ತುಮಕೂರು ಟೋನಲ್ ಸರ್ಕಲ್ನಲ್ಲಿರುವಂತಹ ನಾಗರಕಟ್ಟೆಗೆ ಮೊದಲು ಪೂಜೆ ಸಲ್ಲಿಸಬೇಕು ಅನ್ನೋ ಒಂದು ಇತ್ತು ಅದಾದ ಬಳಿಕ ಬಸ್ನಲ್ಲಿ ನೇರವಾಗಿ ಚಿಕ್ಕಮಗಳೂರಿಗೆ ತೆರಳುವಂತಹ ಯೋಜನೆ ಹಿಂದೂ ವಿಶ್ವ ಪರಿಷತ್ ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮತ್ತು ಮುಖಂಡರ ಯೋಜನೆ ಇದಾಗಿತ್ತು ಇದಕ್ಕೆ ಪೊಲೀಸರ ಅನುಮತಿಯನ್ನು ಕೂಡ ಪಡೆದಿದ್ರು ಆದ್ರೆ ಬೆಳಗ್ಗೆ ಈ ಯೋಜನೆ ಏನು ಬದಲಾಗತ್ತೆ ಏನಂತಂದ್ರೆ ಸ್ಥಳಕ್ಕೆ ಬಂದಂತಹ ಸೊಗಡು ಶಿವಣ್ಣ ಅವರು ಬಂದಂತವರು ಇಲ್ಲ ಮೆರವಣಿಗೆ ಮಾಡೋಣ ತುಮಕೂರು ನಗರದಲ್ಲಿ ಪ್ರಮುಖವಾಗಿ ಟೌನಲ್ ಸರ್ಕಲ್ ನಿಂದ ಹಿಡಿದು ಗುಬ್ಬಿ ಗೇಟ್ ವರೆಗೂ ಕೂಡ ಮೆರವಣಿಗೆ ಮಾಡಿ ಮೆರವಣಿಗೆಯ ನಂತರವೇ ನೀವು ಯಾತ್ರೆ ಓಡಬೇಕು ಅನ್ನೋ ಒಂದು ಮಾತಾಗತ್ತೆ ಆ ಒಂದು ಮಾತಿನಿಂದ ಅಲ್ಲಿದ್ದಂತಹ ವಿಎಚ್ಪಿಯ ಮುಖಂಡರು ವಿರೋಧ ವ್ಯಕ್ತಪಡಿಸ್ತಾರೆ ಶ್ರೀನಿವಾಸ್ ಅವರು ಇಲ್ಲ ನಾವು ಇದಕ್ಕೆ ಅನುಮತಿ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಹಾಗಾಗಿ ನಾವು ಈ ಮೆರವಣಿಗೆ ಮಾಡೋದು ಬೇಡ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಇದರಿಂದ ಶಿವಣ್ಣ ಮತ್ತೆ ವಿಎಚ್ಪಿ ಮುಖಂಡರ ನಡುವೆ ವಾಗ್ವಾದ ಮತ್ತೆ ನೂಕಾಟ ಕಲಾಟ ಮತ್ತು ಅಲ್ಲಿಗೆ ಮುಂದಾಗಿರುವಂತದ್ದು ಶ್ವೇತಾ ಓಕೆ ಥ್ಯಾಂಕ್ ಯು ಮಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.